ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಕೆಲವು ವೀಕ್ಷಕರ ಒಂದು ಕೋರಿಕೆಯ ಮೇರೆಗೆ ಅಣ್ಣ ಅವರ ಖಾರದ ವಿಚಾರಗಳು ಇರುತ್ತೆ, ಅದನ್ನು ಹೇಳಿ ಅಂತ ಹೇಳಿದ್ರಿಂದಾಗಿ ಕೆಲವು ಸಂಚಿಕೆಗಳಿಂದ ಅಂಥ ವಿಚಾರಗಳನ್ನು ಇಟ್ಕೊಂಡು ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ದೇವರುಗಳು ಅಂತ ಕರೆದ ಅಭಿಮಾನಿಗಳನ್ನು ಅಣ್ಣ ಅವರು ಗದರಿದ್ದು, ಅನ್ನದಾತರು ಅಂತ ಕರೆದ ನಿರ್ಮಾಪಕರಿಗೆ ಕೆಲವರಿಗೆ ನಿರಾಸೆ ಮಾಡಿದ್ದು, ನಿರ್ದೇಶಕರುಗಳ ಕೆಲಸದಲ್ಲಿ ಅವರು ಹಸ್ತಕ್ಷೇಪ ಮಾಡಿದ್ದು, ಈ ಉದಾಹರಣೆಗಳನ್ನೆಲ್ಲ ಹೇಳಿದ್ದೀವಿ. ಹಾಗೂ ರಾಜ್ಕುಮಾರ್ ಅವರು ತಪ್ಪು ಮಾಡಿದಾರಾ ಅಥವಾ ಪರಿಸ್ಥಿತಿ ಹಾಗಿತ್ತಾ, ಬೇರೆಯವರದ್ದು ತಪ್ಪ ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೀವಿ, ನೀವೇ ನಿರ್ಧಾರ ಮಾಡಿ ಅಂತ. ಆದರೆ ಆ ಘಟನೆಗಳು ನಡೆದಿದ್ದು ನಿಜ, ಅವುಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟಾಗಿ ಕೂಡ ನಿರ್ದೇಶಕರ ಕೆಲಸದಲ್ಲಿ ರಾಜ್ಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಿದ್ದು, ಆಮೇಲೆ ತಮ್ಮದು ತಪ್ಪು ಅಂತ ಗೊತ್ತಾದಾಗ ಯಾವ ಒಂದು ಹಿಂಜರಿಕೆಯೂ ಇಲ್ಲದೆ ಕ್ಷಮೆ ಕೇಳ್ತಾ ಇದ್ದಿದ್ದು, ಈ ಉದಾಹರಣೆಗಳನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇಷ್ಟಾಗಿ ಕೂಡ ಅಲ್ಲಿ ಮತ್ತೆ ಭಾಸ್ಕರ ಹೆಗಡೆ ಅವರು ಒಂದು ಕಮೆಂಟನ್ನು ಹಾಕ್ತಾರೆ, ಪುಟ್ಟಣ್ಣನವರ ಕೆಲಸದಲ್ಲಿ ಮೂಗು ತೂರಿಸಿ ರಾಜ್ಕುಮಾರ್ ಅವರು ಕೊನೆಗೆ ಅವರನ್ನು ಸರ್ವನಾಶ ಮಾಡಿದ್ರು ಅಂತ. ನೋಡಿ, ಇಂಥವ್ರದ್ದೆಲ್ಲ ಕಾಮೆಂಟ್ಗಳು ಬರ್ತಾನೇ ಇರುತ್ತೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ನೀವು ನಮಗೆ ಧೈರ್ಯ ಕೊಡ್ತೀರಿ. ಆದರೆ ಆ ಕಮೆಂಟ್ಗಳಿಗೆ ನಾವು ಏನೂ ಉತ್ತರವನ್ನು ಕೊಡದೆ ಸುಮ್ಮನೆ ಇದ್ದರೆ ಅದನ್ನು ಓದಿದಂಥ ಎಷ್ಟೋ ಜನ ವೀಕ್ಷಕರು ಅವರು ಹೇಳಿದ್ದು ನಿಜ ಇರ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ಜನಕ್ಕೆ ಇವತ್ತು ಪಾಸಿಟಿವ್ ಆಗಿರುವಂಥ ವಿಚಾರಗಳನ್ನು ನಂಬೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗಿರೋದನ್ನು ನಂಬುತ್ತಾರೆ. ಹಾಗಾಗಿ ಅದಕ್ಕೆ ಏನಾದರೂ ಆಧಾರ ಇದ್ದರೆ ನಾವು ಆ ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗತ್ತೆ. ಅವರ ಒಂದು ಕಮೆಂಟನ್ನು ನಾನು ಇಲ್ಲಿ ಸಾಂದರ್ಭಿಕವಾಗಿ ಪ್ರಸ್ತಾಪ ಮಾಡಿದ್ದೀನಿಯೇ ಹೊರತು ಅವರಿಗೆ ಉತ್ತರ ಕೊಡೋದಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದೀನಿ ಅಂತಲ್ಲ. ಆದರೆ ಪುಟ್ಟಣ್ಣನವರ ವಿಚಾರದಲ್ಲಿ ರಾಜ್ಕುಮಾರ್ ಅವರ ವರ್ತನೆ, ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದಂಥ ಚಿತ್ರ ಸಾಕ್ಷಾತ್ಕಾರದ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದಕ್ಕೆ ಒಂದು ನಿದರ್ಶನವನ್ನು ಹೇಳ್ತೀನಿ, ಕೇಳಿ. ಇದು ಯಾವುದೇ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದಲ್ಲ, ಪ್ರತ್ಯಕ್ಷದರ್ಶಿಗಳಾಗಿ ಆ ಘಟನೆಗೆ ಸಾಕ್ಷಿಯಾದಂಥ ವ್ಯಕ್ತಿ ಹೇಳಿರುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ಹಾಗೂ ನಿರ್ದೇಶಕರಾಗಿ ಕೂಡ ದುಡಿದಿರುವಂಥ ಜನಾರ್ದನ್ ಅವರು ನಮ್ಮ ವಾಹಿನಿಯಲ್ಲಿ ಮನಸಾರೆ ಕಾರ್ಯಕ್ರಮದಲ್ಲಿ ಅನೇಕ ಸಂಚಿಕೆಗಳನ್ನೇ ಒಂದು ಸಂದರ್ಶನವನ್ನು ನೀಡಿದ್ದಾರೆ. ಆ ಸಂದರ್ಶನದ ಸಂದರ್ಭದಲ್ಲಿ ಅವರು ಹೇಳಿದಂಥ ಒಂದು ಘಟನೆ, ಆ ಸಂಚಿಕೆಗಳನ್ನು ನೋಡಿದರೆ ನಿಮಗೆ ಆ ಘಟನೆಯ ವಿವರಗಳು ಗೊತ್ತಿರುತ್ತೆ. ಆದರೆ ಅದನ್ನು ಪ್ರಸಾರ ಮಾಡಿ ವರ್ಷಕ್ಕಿಂತಲೂ ಹೆಚ್ಚು ಕಾಲ ಆಗಿರೋದರಿಂದ ಈ ಒಂದು ಘಟನೆಯನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ. ನೋಡಿ, ಚಿಕ್ಕಮಗಳೂರಿನ ಬಳಿ ಸಾಕ್ಷಾತ್ಕಾರ ಚಿತ್ರದ ಔಟ್ಡೋರ್ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಜನಾರ್ದನ್ ಅವರು ಕೂಡ ಆ ಒಂದು ಚಿತ್ರ ತಂಡದಲ್ಲಿರ್ತಾರೆ, ಒಬ್ಬ ನಿರ್ಮಾಣ ಸಹಾಯಕರಾಗಿ ಅಂದರೆ ಪ್ರೊಡಕ್ಷನ್ ಬಾಯ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಚಿತ್ರರಂಗಕ್ಕೆ ಅಡಿಯಿಟ್ಟ ಆರಂಭದ ದಿನಗಳು, ಹಾಗಾಗಿ ಇನ್ನೂ ಅವರು ಛಾಯಾಗ್ರಾಹಕರಾಗಲಿ ನಿರ್ದೇಶಕರಾಗಲಿ ಆಗಿರಲಿಲ್ಲ, ಒಬ್ಬ ಕ್ಲಾಪ್ ಬಾಯ್ ಆಗಿ ಹಾಗೂ ನಿರ್ಮಾಣ ಸಹಾಯಕರಾಗಿ ಆ ತಂಡದಲ್ಲಿ ಇರ್ತಾರೆ. ನೋಡಿ, ಚಿತ್ರರಂಗದಲ್ಲೂ ಸಹ ಈ ಕಾಲೇಜುಗಳಲ್ಲಿ ರ್ಯಾಗಿಂಗ್ ನಡೆಯೋ ರೀತಿಯಲ್ಲಿ ಅಲ್ಲಿ ಕೂಡ ನಡೆಯುತ್ತೆ. ಇವತ್ತು ನಿನ್ನೆ ಬಂದಂಥ ಹುಡುಗರಿಗೆ ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇರುವಂಥ ಸೀನಿಯರ್ಗಳು ರೇಗಿಸೋದು, ಛೇಡಿಸೋದು, ಸಣ್ಣ ಪುಟ್ಟ ಹಿಂಸೆಗಳನ್ನು ಕೊಡೋದು, ಯಾವುದೋ ಒಂದು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಹಾಗೆ ತಂಡದಲ್ಲಿದ್ದಂಥ ಸೀನಿಯರ್ ಕೆಲವರು ನಮ್ಮ ಜನಾರ್ದನ್ ಅವರಿಗೆ ಸಾಕಷ್ಟು ಹಿಂಸೆಯನ್ನು ಕೊಟ್ಟಿರ್ತಾರೆ. ಜನಾರ್ದನ್ ಅವರಿಗೆ ಏನಾದರೂ ಮಾಡಿ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕು, ಹೇಗೆ ತೀರಿಸ್ಕೊಳ್ಳೋದು ಅಂತ. ಕೊನೆಗೆ ಅವರ ಕ್ಯಾಟಗರಿಯರ ಒಂದು 4 ಜನ ಇರ್ತಾರಲ್ಲ, ಅವರೇ ಒಂದು ಸಮಾಲೋಚನೆಯನ್ನು ಮಾಡಿ ಏನು ಮಾಡೋದು, ಒಂದು ಕೆಲಸ ಮಾಡೋಣ, ಟೀನಲ್ಲಿ ಜಾಪಾಳ ಮಾತ್ರೆ ಹಾಕಿ ಕೊಟ್ಬಿಡೋಣ, ಅನುಭವಿಸ್ಲಿ ಅಂತ ಹೇಳಿ ಆ ಟೀ ಸಪ್ಲೈ ಮಾಡೋನೊಬ್ಬನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದಿಷ್ಟು ಜಾಪಾಳ ಮಾತ್ರೆ ತೊಗೊಂಡು ಪುಡಿ ಮಾಡಿ ಆ ಟೀನಲ್ಲಿ ಹಾಕಿ ಕೊಟ್ಬಿಡ್ತಾರೆ. ನೋಡಿ, ಪ್ರಮಾದವಶಾತ್ ಅದು ಕೇವಲ ಆ ರೀತಿ ಇವರನ್ನು ರೇಗಿಸಿದಂಥವರಿಗೆ ಬಿಟ್ಟು ಬೇರೆ ಕೆಲವರಿಗೂ ಆ ಟೀಯನ್ನು ಕೊಟ್ಟಿದ್ದರಿಂದಾಗಿ ಅನೇಕರಿಗೆ ಅಲ್ಲಿ ಒಂದು ರೀತಿಯಲ್ಲಿ ಈ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಅವರಲ್ಲಿ ಚಿತ್ರದ ನಾಯಕಿ ಜಮುನಾ ಅವರ ಜೊತೆಯಲ್ಲಿ ಬಂದಿದ್ದಂಥ ಅವರ ಅಮ್ಮನೋ ಅಥವಾ ಅಕ್ಕನೋ ಯಾರೋ ಒಬ್ಬರು ಜೊತೆಯಲ್ಲಿ ಬಂದಿರ್ತಾರೆ, ಅವರಿಗೂ ಕೂಡ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆಯಾಗಿ ಇಡೀ ಚಿತ್ರ ತಂಡದಲ್ಲೇ ಇಂಥದ್ದೊಂದು ತೊಂದರೆ ಕಾಣಿಸ್ಕೊಂಡಿದ್ದರಿಂದಾಗಿ ಚಿತ್ರೀಕರಣವೇ ನಿಂತು ಹೋಗುವಂಥ ಸ್ಥಿತಿ ಬರುತ್ತೆ. ಪುಟ್ಟಣ್ಣನವರಿಗೆ ಸಾಮಾನ್ಯವಾಗಿಯೇ ಬಹಳಷ್ಟು ಮುಂಗೋಪ, ಅಂಥದ್ರಲ್ಲಿ ಈ ರೀತಿ ಏನೋ ಒಂದು ಆಯಿತು ಅಂದಾಗ ಅದು ಹೇಗೋ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ರಾಜ್ಕುಮಾರ್ ಅವರು ಒಬ್ಬನನ್ನು ಕರೆದು ಕೇಳ್ತಾರೆ, ಯಾಕಪ್ಪ ಏನಾಯಿತು, ಯಾಕೆ ಇಷ್ಟೊಂದು ಜನಕ್ಕೆ ಹೀಗೆಲ್ಲ ಆಗಿದೆ ಅಂತ ಹೇಳಿ ಮೆಲ್ಲಗೆ ಅವನ ಹತ್ರ ಬಾಯಿ ಬಿಡಿಸ್ಬಿಡ್ತಾರೆ. ಅವನು ಹೇಳಿಬಿಡ್ತಾನೆ, ಹೀಗೆ ಇಂಥವ್ರು ಹೇಳಿದ್ರು ಅದಕ್ಕೋಸ್ಕರ ನಾವು ಜಾಪಾಳ ಮಾತ್ರೆ ಹಾಕಿಕೊಟ್ಬಿಟ್ವು ಅಂತ. ಯಾಕಪ್ಪ ಇಂಥ ಕೆಲಸ ಮಾಡಿದ್ರಿ ಅಂತ ಹೇಳ್ತಾರೆ.
ಕೊನೆಗೆ ನಿರ್ದೇಶಕರಿಗೆ ಹೋಗಿ ಹೇಳಿಬಿಡ್ತಾರೆ, ನೋಡಿ ಈ ರೀತಿ ಏನೋ ಆಗಿತ್ತಂತೆ, ಅದಕ್ಕೆ ಹುಡುಗರು ಹೀಗೆ ಮಾಡಿದ್ದಾರೆ ಅಂತ. ಪುಟ್ಟಣ್ಣ ಕಣಗಾಲ್ ಅವರಿಗೆ ಕೋಪ ತಡೆಯೋದಕ್ಕೆ ಸಾಧ್ಯವಾಗಲಿಲ್ವಂತೆ. ಅವರೇನು ಮಾಡ್ತಾರೆ, ಈ ಜನಾರ್ದನ್ ಅವರನ್ನು ಸೇರಿಸಿ ಒಂದು 5-6 ಜನರನ್ನು ಅಲ್ಲಿಯೇ ಕಂಬಗಳಿಗೆ ಕಟ್ಟಾಕಿ, ಮರ ಇರುತ್ತೆ ಅಲ್ಲಿ, ಮರಗಳಿಗೆ ಕಟ್ಟಾಕ್ಬಿಟ್ಟು ಒಬ್ಬೊಬ್ಬನ ಹತ್ರನೇ ಹೋಗಿ ಕೇಳ್ತಾ ಇರ್ತಾರೆ, ಯಾರು ಮಾಡಿದ್ದು ಹೇಳು, ಯಾರು ಮಾಡಿದ್ದು ಹೇಳಿ ಅಂತ. ಪುಟ್ಟಣ್ಣನವರಿಂದ ಎಂಥೆಂಥ ನಾಯಕ ನಟರೇ ಕಪಾಳ ಮೋಕ್ಷವನ್ನು ಮಾಡಿಸ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಈ ಸ್ಪಾಟ್ ಬಾಯ್ಗಳನ್ನು ಬಿಡ್ತಾರಾ? ಅವರು ಸ್ವಲ್ಪ ಕೈ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಆ ಚಿತ್ರತಂಡದಲ್ಲಿ ಒಂದು ರೀತಿಯ ತಿರಸ್ಕಾರ ಹುಟ್ಟುತ್ತೆ. ಇವ್ರ ಹತ್ರ ಹೊಡೆಸ್ಕೊಂಡು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಆ ನಿರ್ಮಾಣ ಸಹಾಯಕರೆಲ್ಲರೂ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಹೊರಟೋಗ್ತಾರೆ. ಚಿತ್ರೀಕರಣ ಮಾಡಬೇಕು ಅಂತ ಹುಡುಗರನ್ನ ಹುಡುಕುವಾಗ ಯಾರೋ ಹೇಳ್ತಾರೆ, ಇಲ್ಲ ಯಾರೂ ಇಲ್ಲ, ಎಲ್ಲ ಹೊರಟೋಗಿದ್ದಾರೆ, ಬಸ್ ಸ್ಟ್ಯಾಂಡಿಗೆ ಹೋಗಿದ್ದಾರೆ. ಆಗ ಪುಟ್ಟಣ್ಣನವರಿಗೆ ಪೀಕಲಾಟಕ್ಕೆ ಇಟ್ಕೊಳತ್ತೆ. ನೋಡಿ, ರಾಜ್ಕುಮಾರ್ ಅವರು ಆಗ ಮುಂಚೂಣಿಗೆ ಬರ್ತಾರೆ. ಅವರೇ ಹೋಗಿ ಆ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದಂಥ ಆ ನಿರ್ಮಾಣ ಸಹಾಯಕರೆಲ್ಲರನ್ನು ಕರೆದು ಅವರಿಗೆ ಯಾವ ರೀತಿಯಲ್ಲಿ ಬುದ್ಧಿ ಹೇಳ್ತಾರೆ ಅಂದರೆ, ನೋಡ್ರಪ್ಪ, ನಿಮ್ಮನ್ನೆಲ್ಲ ನಾವು ತಂದೆ ತಾಯಿಗಳು ಅಂತ ತಿಳ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಮನೆಯಿಂದ ದೂರ ಬಂದು ಇಲ್ಲಿ ಮನೆಯವರಿಂದ ದೂರವಾಗಿ ಇಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ನಮ್ಮ ತಂದೆ ತಾಯಿಗಳ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿಮ್ಮ ಮೇಲೂ ಅಷ್ಟೇ ನಂಬಿಕೆ ಇದೆ. ನೀವು ಏನನ್ನೇ ಕೊಟ್ಟರು ನಾವು ಮರು ಮಾತಾಡದೆ ಅದನ್ನು ಸೇವನೆ ಮಾಡ್ತೀವಿ. ಅಂಥದ್ರಲ್ಲಿ ನೀವು ಈ ರೀತಿ ಏನೋ ಒಂದು ಮಾತ್ರೆ ಹಾಕಿಕೊಟ್ಟು ಆರೋಗ್ಯ ಕೆಡೋ ಹಾಗೆ ಮಾಡಿದ್ದೀರಲ್ಲ, ಎಷ್ಟೋ ಜನ ವಯಸ್ಸಾದವರು ಇರ್ತಾರೆ, ಅಂಥವರಿಗೆ ಈ ಥರ ಎಲ್ಲ ಆದರೆ ಪ್ರಾಣನೇ ಹೋಗುತ್ತೆ. ಜೊತೆಗೆ ಇವತ್ತು ಇದನ್ನು ಹಾಕಿದ್ದೀರಿ, ನಾಳೆ ನೀವೇನಾದರೂ ವಿಷ ಹಾಕಿ ಕೊಟ್ಬಿಟ್ರೆ ಆವಾಗಲೂ ನಾವು ಇಷ್ಟೇ ಒಂದು ನಂಬಿಕೆಯಿಂದ ಅದನ್ನು ಸ್ವೀಕಾರ ಮಾಡ್ತೀವಿ ಅಲ್ವಾ, ನೀವು ಮಾಡಿದ್ದು ತಪ್ಪಲ್ವಾ ಅಂತ ಹೇಳ್ತಾರೆ. ಇದು ಯಾವುದೇ ಚಿತ್ರದ ಸನ್ನಿವೇಶ ಅಲ್ಲ, ರಾಜ್ಕುಮಾರ್ ಅವರು ಅಲ್ಲಿ ತೋರಿದಂಥ ಒಂದು ಮುತ್ಸದ್ದಿತನ. ಅದನ್ನು ಕೇಳಿದ ಕೂಡಲೇ ಆ ನಿರ್ಮಾಣ ಸಹಾಯಕರಿಗೂ ಸಹ ಕಣ್ಣಲ್ಲಿ ನೀರು ಬರುತ್ತೆ. ರಾಜ್ಕುಮಾರ್ ಅವರಂಥ ನಾಯಕ ನಟರೇ ನಮ್ಮನ್ನು ತಂದೆ ತಾಯಿಗಳ ಸ್ಥಾನದಲ್ಲಿ ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ, ಇಂಥವರಿಗೆ ನಾವು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವರೆಲ್ಲರೂ ಕ್ಷಮೆ ಕೇಳಿ ಮತ್ತೆ ಚಿತ್ರೀಕರಣಕ್ಕೆ ಬರ್ತಾರೆ. ಚಿತ್ರೀಕರಣ ಸುಲಲಿತವಾಗಿ ಮುನ್ನಡೆಯುತ್ತೆ. ಜನಾರ್ದನ್ ಅವರು ಈಗಲೂ ನಮ್ಮಗಳ ಜೊತೆಯಲ್ಲಿ ಇದ್ದಾರೆ. ಅವರನ್ನು ಹೋಗಿ ಕೇಳಿ ಈ ಒಂದು ಘಟನೆಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನಡೆದಿದ್ದು ಸಾಕ್ಷಾತ್ಕಾರ ಚಿತ್ರದ ಸಂದರ್ಭದಲ್ಲಿ. ಸಾಕ್ಷಾತ್ಕಾರ ಚಿತ್ರದ ನಂತರ ಪುಟ್ಟಣ್ಣನವರು ರಾಜ್ಕುಮಾರ್ ಅವರು ಒಟ್ಟಿಗೆ ಕೆಲಸ ಮಾಡಲೇ ಇಲ್ಲ. ಮಾಡಿದ್ದೇ 3 ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದು. ಅಲ್ಲಿ ಅವರು ಮೂಗು ತೂರಿಸಿ ಅವರ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ರು, ಅವ್ರನ್ನ ಸರ್ವನಾಶ ಮಾಡಿಬಿಟ್ರು ಅಂತ ನೀವು ಕಮೆಂಟ್ ಹಾಕ್ತಿರಲ್ಲ. ರಾಜ್ಕುಮಾರ್ ಅವರು ಒಬ್ಬರು ನಾಯಕ ನಟರಾಗಿ ಅಲ್ಲಿ ಅವರು ಈ ರೀತಿಯಾಗಿ ಜವಾಬ್ದಾರಿಯನ್ನು ತಗೊಂಡು ಒಂದು ಪಂಚಾಯಿತಿ ಮಾಡುವಂಥ ಅಗತ್ಯ ಅವ್ರಿಗೇನಿತ್ತು? ಪುಟ್ಟಣ್ಣನವರ ಮೇಲೆ ಅಗೌರವ ಇದ್ದಿದ್ದರೆ ಅಥವಾ ಕೋಪ ಇದ್ದಿದ್ದರೆ ದ್ವೇಷ ಇದ್ದಿದ್ದರೆ ಆ ಹುಡುಗರನ್ನು ಎತ್ತಿಕಟ್ಟಿ ಇನ್ನೂ ಬೇಕಾದರೆ ಹಾಳು ಮಾಡ್ಬೋದಾಗಿತ್ತು. ಯಾವುದೇ ಒಂದು ಚಿತ್ರದ ನಿರ್ಮಾಣಕ್ಕೆ ಕಲ್ಲು ಹಾಕುವಂಥ ಬುದ್ಧಿ ರಾಜ್ಕುಮಾರ್ ಅವರಲ್ಲಿ ಇರಲಿಲ್ಲ. ತಮ್ಮಿಂದಾದ ಸಹಾಯವನ್ನು ಮಾಡಿ ಆ ಚಿತ್ರವನ್ನು ಮುನ್ನಡೆಸೋದಕ್ಕೆ ಅವರು ಮುಂದಾಗ್ತಾ ಇದ್ದರೆ ಹೊರತೂ ಯಾವತ್ತೂ ಕಲ್ಲು ಹಾಕುವಂಥ ಕೆಲಸನ ಅವರು ಮಾಡಿಲ್ಲ. ಅದಕ್ಕೆ ಅವರ ಇಡೀ ಚಿತ್ರ ಜೀವನವೇ ಸಾಕ್ಷಿ, ಅವ್ರ ಜೊತೆ ಕೆಲಸ ಮಾಡಿರೋರೇ ಸಾಕ್ಷಿ. ಅದರಲ್ಲಿ ಬೇಕಾದಷ್ಟು ಜನ ಇವತ್ತು ಬದುಕಿದ್ದಾರೆ. ಈಗ ಬದುಕಿಲ್ಲದೇ ಇರುವವರು ಕೂಡ ಹೇಳಿರುವಂಥ ದಾಖಲೆಗಳಿದೆ. ಎಲ್ಲ ದಾಖಲೆಗಳನ್ನು ನೋಡಿ ಆಮೇಲೆ ಈ ರೀತಿಯ ಕಮೆಂಟನ್ನು ಹಾಕಿ. ಒಬ್ಬರ ಮೇಲೆ ಪೂರ್ವಾಗ್ರಹ ಪೀಡಿತವಾಗಿ ಒಂದು ದ್ವೇಷವನ್ನು ಇಟ್ಕೊಂಡು ಬಾಯಿಗೆ ಬಂದದ್ದನ್ನೇ ಮಾತಾಡೋದು ಅನ್ನೋ ರೀತಿಯಲ್ಲಿ ಕೈ ಓಡಿದ ರೀತಿಯಲ್ಲಿಯೇ ಕಮೆಂಟ್ ಹಾಕೋದಲ್ಲ. ನೋಡಿ, ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ, ರಾಜ್ಕುಮಾರ್ ಅವರು ಅಭಿಮಾನಿಗಳು, ನಿರ್ಮಾಪಕರು, ನಿರ್ದೇಶಕರ ಜೊತೆಯಲ್ಲೆಲ್ಲ ಅವರ ಅನುಭವಗಳನ್ನು ಹೇಳಿದ್ದೀನಿ, ಖಾರದ ಸಂಗತಿಗಳನ್ನು ಹೇಳಿದ್ದೀನಿ. ಸಹಕಲಾವಿದರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಹೇಗಿರ್ತಾ ಇದ್ದರು, ನಾಯಕಿಯರ ಜೊತೆಯಲ್ಲಿ ಹೇಗಿದ್ದರು ಅನ್ನೋದನ್ನು ಹಿಂದೆ ಹೇಳಿದ್ದೀನಿ. ಚಿತ್ರದ ಸನ್ನಿವೇಶಕ್ಕೋಸ್ಕರ ನಾಯಕಿಯರ ಜೊತೆಯಲ್ಲಿ ಅವರು ಅಭಿನಯಿಸಿದಾಗ ಕೂಡ ತಪ್ಪು ಕಲ್ಪನೆಗಳು ಬಂದಿದ್ದಿದೆ, ಆಮೇಲೆ ಅದನ್ನು ಅವರು ಸರಿಪಡಿಸಿಕೊಂಡಿದ್ದು ಇದೆ ಅಂತ. ಇಲ್ಲಿ ಸಹಕಲಾವಿದರ ವಿಚಾರಕ್ಕೆ ಬಂದರೆ ಯಾವೊಬ್ಬ ಸಹಕಲಾವಿದರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೆಲಸ ಮಾಡೋದು ಕಷ್ಟ ಅಂತ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಯಾಕೆಂದರೆ ಯಾವತ್ತೂ ರಾಜ್ಕುಮಾರ್ ಅವರ ಜೊತೆ ಕೆಲಸ ಮಾಡೋದು ಯಾರಿಗೂ ಕಷ್ಟ ಆಗಲೇ ಇಲ್ಲ. ನೀವು ಮಾತೆತ್ತಿದ್ರೆ ಶ್ರೀನಿವಾಸ ಮೂರ್ತಿಯವರನ್ನು ಭೋಜರಾಜನ ಪಾತ್ರದ ನಂತರ ಅವರು ದೂರ ಇಟ್ಬಿಟ್ರು, ಹತ್ತಿರ ಸೇರಿಸಲಿಲ್ಲ ಇದೆಲ್ಲ ಹೇಳ್ತಿರಲ್ಲ, ಅದೇ ಶ್ರೀನಿವಾಸ ಮೂರ್ತಿಯವರೇ ದಾಖಲೆ ಮಾಡಿದ್ದಾರೆ. ಹುಲಿ ಹಾಲಿನ ಮೇವು ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಬೇಕಾಗಿದ್ದಾಗ ಅವರು ಪರಸ್ಪರ ಪರಿಚಯ ಇಲ್ಲದೇ ಇದ್ದರೂ ಸಹ ರಾಜ್ಕುಮಾರ್ ಅವರೇ ಹತ್ತಿರ ಬಂದು ಪರಿಚಯ ಮಾಡಿಕೊಂಡು ಯಾಕೆ ಬೆಳಗ್ನಿಂದ ಸುಮ್ಮನೆ ಕೂತಿದ್ದೀರಿ ಅಂತ ಹೇಳಿ ಕೊನೆಗೆ ನಿರ್ದೇಶಕರಿಗೆ ಹೇಳಿ ಅವರ ಪೋರ್ಷನನ್ನು ಶೂಟ್ ಮಾಡಿ ಅಂತ ಹೇಳಿದ್ದ ಪ್ರಸಂಗವನ್ನು ಅವರೇ ದಾಖಲಿಸಿದ್ದಾರೆ. ಟೈಗರ್ ಪ್ರಭಾಕರ್ ಅವರು ಒಬ್ಬ ಖಳ ಸಹಾಯಕನಾಗಿ ಚಲನಚಿತ್ರಕ್ಕೆ ಅಡಿಯಿಟ್ಟಂಥವರು, ಅವರು ಮುಂದೆ ವಿಲನ್ ಆಗಿ ಬೆಳೀತಾರೆ,
ನಿರ್ಮಾಪಕ ನಿರ್ದೇಶಕ ನಾಯಕ ನಟರಾಗಿ ಕೂಡ ಬೆಳೀತಾರೆ. ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮೊದಲು ಅಭಿನಯಿಸಿದ್ದು ಬಾಳು ಬೆಳಗಿತು ಚಿತ್ರದಲ್ಲಿ. ಬಾಳು ಬೆಳಗಿತು ರಾಜ್ಕುಮಾರ್ ಅವರ 100 ಚಿತ್ರಗಳಾದ ಮೇಲೆ ಬಂದಂಥ ಚಿತ್ರ, 125ನೇ ಚಿತ್ರ. ಆ ಚಿತ್ರದ ಸಂದರ್ಭದಲ್ಲಿ ಒಬ್ಬ ಕಳ ಸಹಾಯಕನನ್ನು ಕೂಡ ರಾಜ್ಕುಮಾರ್ ಅವರು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು, ನೀವೇನು ಹೆದರಬೇಡಿ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ಪ್ರಭಾಕರ್ ಅವರಿಗೆ ಧೈರ್ಯವನ್ನು ತುಂಬಿದ್ರು. ಅವರು ಕೂಡ ಅದನ್ನು ದಾಖಲಿಸಿದ್ದಾರೆ. ಇನ್ನು ಅನೇಕ ಅವತ್ತಿನ ನಾಯಕ ನಟರನ್ನು ವಿಲನ್ ರೀತಿಯ ಪಾತ್ರಗಳಿಗೆ ಆರಿಸಿ ರಾಜ್ಕುಮಾರ್ ಅವರು ಅವರ ಚಿತ್ರ ಜೀವನವನ್ನೇ ಮೊಟಕುಗೊಳಿಸ್ತಾ ಇದ್ದರು ಅಂತ ಒಂದಷ್ಟು ಜನರ ಉದಾಹರಣೆಗಳನ್ನು ನೀವು ಹೇಳ್ತೀರಿ. ಅಲ್ಲಿ ಎಡಕಲ್ಲು ಗುಡ್ಡ ಚಂದ್ರಶೇಖರ್ ಅವರ ವಿಚಾರವನ್ನು ಹೇಳ್ತೀರಿ. ಅವರೂ ಸಹ ಅನೇಕ ಕಡೆಗಳಲ್ಲಿ ದಾಖಲಿಸಿದ್ದಾರೆ. ರಾಜಾನನ್ನ ರಾಜ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರೇ ಅವರನ್ನು ಹತ್ತಿರ ಕರೆದು ಡೈನಿಂಗ್ ಟೇಬಲ್ ಹತ್ತಿರ ಕೂರಿಸ್ಕೊಂಡು ಅವರಿಗೆ ಊಟ ಬಡಿಸಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಆಮೇಲೆ ಚಿತ್ರೀಕರಣಕ್ಕೆ ಕರ್ಕೊಂಡು ಹೋದರು ಅಂತ. ಇದೇ ರೀತಿಯ ಒಂದು ಪ್ರಸಂಗವನ್ನು ನಾಯಕಿ ಆರತಿಯವರು ಸಹ ಹೇಳ್ಕೊಂಡಿದ್ದಾರೆ. ಕಸ್ತೂರಿ ನಿವಾಸ ಚಿತ್ರದ ಸಂದರ್ಭದಲ್ಲಿ ಮೊದಲನೇ ದಿನವೇ ನೃತ್ಯದ ಚಿತ್ರೀಕರಣ ಇರುತ್ತೆ. ಆರತಿಯವರಿಗೆ ಸ್ವಲ್ಪ ಮುಜುಗರ ನೃತ್ಯ ಮಾಡೋದು ಅಂದರೆ, ಜೊತೆಗೆ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸಬೇಕು. ತುಂಬ ಧೈರ್ಯಗೆಟ್ಟಿದ್ದಂಥ ಕಾಲದಲ್ಲಿ ರಾಜ್ಕುಮಾರ್ ಅವರು ಶೂಟಿಂಗನ್ನು ಕ್ಯಾನ್ಸಲ್ ಮಾಡಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಮರುದಿನ ಶೂಟಿಂಗನ್ನು ಮುಂದುವರಿಸ್ತಾರೆ. ಬಬ್ರುವಾಹನ ಚಿತ್ರದಲ್ಲಿ ಕೃಷ್ಣನ ಪಾತ್ರ ಮಾಡಿದಂಥ ರಾಮಕೃಷ್ಣ ಅವರು ನಮ್ಮ ಜೊತೆಯಲ್ಲಿ ಇವತ್ತಿಗೂ ಇದ್ದಾರೆ. ಅವರನ್ನು ಕೇಳಿ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳ್ತಾರೆ. ಇವತ್ತೇನು ರಾಜ್ಕುಮಾರ್ ಅವರ ಪ್ರೊಡಕ್ಷನ್ನಲ್ಲಿ ಅವರು ಅಭಿನಯಿಸ್ತಾ ಇಲ್ಲ, ಯಾಕೆ ರಾಜ್ಕುಮಾರ್ ಅವರ ಬಗ್ಗೆ ಅವರು ಒಳ್ಳೆಯ ಮಾತನ್ನೇ ಆಡಬೇಕು ಅಂದರೆ ಅವರು ಅನುಭವಿಸಿರೋದನ್ನು ಅವರು ಹೇಳ್ತಾರೆ. ಬೇರೆ ಯಾರೂ ಬೇಡ ಸ್ವಾಮಿ, ವಿಷ್ಣುವರ್ಧನ್ ಅವರೇ ದಾಖಲೆ ಮಾಡಿದ್ದಾರೆ. ಗಂಧದ ಗುಡಿ ಚಿತ್ರದ ಸಂದರ್ಭದಲ್ಲಿ ಸಹ ಅವರೊಬ್ಬ ದೊಡ್ಡ ನಾಯಕ ನಟರು ಅನ್ನೋ ರೀತಿಯಲ್ಲಿ ನಮ್ಮ ಜೊತೆ ನಡ್ಕೊಳ್ಳಿಲ್ಲ, ನಾವೆಲ್ಲ ಒಂದೇ ಅನ್ನುವ ರೀತಿಯಲ್ಲಿಯೇ ನಮ್ಮ ಜೊತೆ ಸಲಿಗೆಯಿಂದ ಇರ್ತಾ ಇದ್ರು, ಹಾಗಾಗಿಯೇ ನಾವು ಅಷ್ಟು ಚೆನ್ನಾಗಿ ಆ ಚಿತ್ರದಲ್ಲಿ ಅಭಿನಯಿಸೋದು ಸಾಧ್ಯ ಆಯಿತು ಅಂತ. ಇನ್ನು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಖಳನಾಯಕರಾಗಿ ಅಭಿನಯಿಸಿದಂಥ ವಜ್ರಮುನಿಯವರು, ತೂಗುದೀಪ ಶ್ರೀನಿವಾಸ್ ಅವರು ಆರಂಭದ ದಿನಗಳಲ್ಲಿ ರಾಜ್ಕುಮಾರ್ ಅವರ ಎದುರಿಗೆ ಹೇಗಪ್ಪ ನಾವು ಅಭಿನಯಿಸೋದು ಅಂತ ಒಂದು ರೀತಿಯಲ್ಲಿ ಹಿಂಜರಿಕೆಗೆ ಒಳಗಾಗಿದ್ದಾಗ ಅವರನ್ನು ಕರೆದು ಆತ್ಮೀಯವಾಗಿ ಮಾತನಾಡಿಸಿ ನಮಗಿಂತ ನೀವು ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ಅವರಲ್ಲಿದ್ದಂಥ ಸಕಾರಾತ್ಮಕ ಸ್ವಭಾವಗಳನ್ನು ಅಂದರೆ ಪ್ಲಸ್ ಪಾಯಿಂಟ್ಗಳನ್ನೇ ಎತ್ತಿ ಹೇಳಿ ನಿಮ್ಮ ಕಂಠ ಚೆನ್ನಾಗಿದೆ, ನಿಮ್ಮ ನಿಲುವು ಚೆನ್ನಾಗಿದೆ, ನಿಮ್ಮ ದೃಷ್ಟಿ ಚೆನ್ನಾಗಿದೆ, ನೀವು ಖಂಡಿತವಾಗಿಯೂ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ಅವರಿಂದ ಉತ್ತಮವಾದ ಒಂದು ಅಭಿನಯವನ್ನು ಹೊರತೆಗೆಸಿದ್ದು ಕೇವಲ ನಿರ್ದೇಶಕರು ಮಾತ್ರ ಅಲ್ಲ, ರಾಜ್ಕುಮಾರ್ ಅವರು ಕೂಡ. ಅಂದರೆ ನಿರ್ದೇಶಕರ ಕೆಲಸದಲ್ಲಿ ರಾಜ್ಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದರು, ಸಕಾರಾತ್ಮಕವಾಗಿ ಮಾಡ್ತಾ ಇದ್ದರೆ ಹೊರತು ನಕಾರಾತ್ಮಕವಾಗಿ ಅಲ್ಲ. ಇದರಿಂದ ನಿರ್ದೇಶಕರ ಕೆಲಸ ಸುಲಭ ಆಗ್ತಾ ಇತ್ತು. ಇನ್ನು ಬೇರೆ ಭಾಷೆಯಿಂದ ಬಂದಂಥ ಅನೇಕ ನಾಯಕಿ ನಟಿಯರು, ಮಾಧವಿ, ಸರಿತಾ, ಇವರೆಲ್ಲರೂ ಮೊದಲ ಬಾರಿಗೆ ರಾಜ್ಕುಮಾರ್ ಅವರಂಥ ಮೇರು ನಟನ ಜೊತೆಯಲ್ಲಿ ನಾವು ಹೇಗಪ್ಪ ಅಭಿನಯಿಸೋದು ಅಂತ, ಅದು ಗೊತ್ತಿಲ್ಲದ ಒಂದು ಭಾಷೆಯಲ್ಲಿ ಅಂತ ಹಿಂಜರಿಕೆಗೆ ಒಳಗಾಗಿದ್ದಾಗ ಅವರಲ್ಲಿ ಕೂಡ ಆತ್ಮವಿಶ್ವಾಸವನ್ನು ರಾಜ್ಕುಮಾರ್ ಅವರು ತುಂಬಿದ್ದು, ಅದರಿಂದಾಗಿ ಅವರು ಯಶಸ್ವಿ ನಾಯಕಿಯರಾಗಿ ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಾಯಕರ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದು, ಇವೆಲ್ಲವನ್ನು ಕೂಡ ನಮ್ಮ ಜೊತೆ ಇರುವಂಥ ಇವತ್ತಿಗೂ ಇರುವಂಥ ಆ ನಾಯಕಿಯರೇ ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ದಾಖಲೆ ಮಾಡಿದ್ದಾರೆ. ನೋಡಿ, ಬಹುಶಃ ರಾಜ್ಕುಮಾರ್ ಅವರ ಜೊತೆಗೆ ನಾಯಕಿಯಾಗಿ ಅಭಿನಯಿಸಿದ ಅತಿ ಕಿರಿಯ ವಯಸ್ಸಿನ ಒಬ್ಬ ನಟಿ ಅಂದರೆ ಅದು ಹಾವಿನ ಹೆಡೆ ಚಿತ್ರದ ನಾಯಕಿ ಸುಲಕ್ಷಣಾ ಅವರೇ ಇರಬೇಕು. ಅವರೂ ಸಹ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸುವಾಗ ತುಂಬ ಒಂದು ರೀತಿಯಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿರ್ತಾರೆ. ಅಲ್ಲಿ ಮೇಕಪ್ ಕೂಡ ಮಾಡೋದಕ್ಕೆ ಇನ್ನೂ ಯಾರೂ ಬಂದಿರೋದಿಲ್ಲ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಯಾವುದೇ ಚಿತ್ರದ ಸೆಟ್ಟಿಗೆ ಹೋದರೆ ಸಮಯಕ್ಕೆ ಸರಿಯಾಗಿ ಹೋಗ್ತಾಯಿದ್ರು. ಮನೆ ಹತ್ರ ಕಾರ್ ಬರಲಿಲ್ಲ ಅಂದರೆ ತಾವೇ ಟ್ಯಾಕ್ಸಿ ಮಾಡ್ಕೊಂಡು ಸ್ಟುಡಿಯೋಗೆ ಹೋಗ್ತಾಯಿದ್ರು. ಅಲ್ಲಿ ಹೋದ ತಕ್ಷಣ ಸುಮ್ಮನೆ ಕೂತ್ಕೋತಾ ಇರಲಿಲ್ಲ, ಅವರಿಗೆ ನಾಟಕದ ಅನುಭವ ಇತ್ತು, ಮೇಕಪ್ಪಿನ ಅನುಭವ ಇತ್ತು, ಬೇಸಿಕ್ಕಾಗಿ ತಾವು ಏನೇನು ಮಾಡ್ಕೋಬೋದೋ ಅದೆಲ್ಲ ಮೇಕಪ್ಪನ್ನು ಅವರೇ ಮಾಡ್ಕೋತಾ ಇದ್ರು, ಯಾಕೆಂದರೆ ಪಾತ್ರದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರ್ತಾ ಇತ್ತು. ಮುಂದೆ ಒಂದು ಫೈನಲ್ ಟಚ್ಚನ್ನು ಮೇಕಪ್ ಮ್ಯಾನ್ಗಳು ಬಂದು ಮಾಡ್ತಾಯಿದ್ರು. ಹಾಗಾಗಿ ಸುಲಕ್ಷಣಾಗಿ ಹೇಳ್ತಾರೆ, ಸುಮ್ಮನೆ ಕೂತ್ಕೋಬೇಡಿ ಅಂತ ಹೇಳಿ ಅವರಿಗೆ ಒಂದು ಮೇಕಪ್ ಕಿಟ್ಟನ್ನು ಗಿಫ್ಟಾಗಿ ಕೊಟ್ಟು ನೀವೇ ಮೇಕಪ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದೇ ಚಿತ್ರದಲ್ಲಿ ಅಭಿನಯಿಸಿದ್ರೂ ಕೂಡ ಅವರು ಈ ಸಂಗತಿಯನ್ನು ತಮ್ಮ ಮಾತೃಭಾಷೆಯ ವಾಹಿನಿಯಲ್ಲಿ ಮಾತನಾಡುವಾಗ ಹೇಳ್ಕೊಂಡಿದ್ದಾರೆ. ಇನ್ನು ಮೊದಲ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿದ್ದಂಥ ಪಂಡ್ರಿಬಾಯಿ ಅವರು ಒಂದು ರೀತಿಯಲ್ಲಿ ರಾಜ್ಕುಮಾರ್ ಅವರ ಗುರು, ಅವರಿಗೆ ಕ್ಯಾಮರಾ ಮುಂದೆ ಹೇಗಿರಬೇಕು, ಹೇಗೆಲ್ಲ ವರ್ತನೆ ಮಾಡಬೇಕು ಅಂತ ಹೇಳಿಕೊಟ್ಟವರು. ಅದಕ್ಕಾಗಿ ರಾಜ್ಕುಮಾರ್ ಅವರು ಅವರ ನಿರ್ಮಾಣದ ತೇಜಸ್ವಿನಿ, ಅನ್ನಪೂರ್ಣ,
ಕೆರಳಿದ ಸಿಂಹ ಈ ಚಿತ್ರಗಳಲ್ಲಿ ತಮ್ಮ ಕಾಲ್ ಶೀಟನ್ನು ಕೊಟ್ಟು ಅಭಿನಯಿಸ್ತಾರೆ. ಮೊದಲ ಚಿತ್ರದ ಸಂಭಾವನೆ ಬಂದಿಲ್ಲದೇ ಇದ್ದರೂ ಸಹ ಎರಡನೇ ಚಿತ್ರಕ್ಕೆ ಕರೆಯೋಕ್ಕೆ ಬಂದಾಗ ನಾಳೆನೇ ಶೂಟಿಂಗು, ಒಬ್ಬ ಕಲಾವಿದರು ಬರ್ತಾ ಇಲ್ಲ, ಹಾಗಾಗಿ ನೀವು ಆ ಪಾತ್ರವನ್ನು ಮಾಡಬೇಕು ಅಂದಾಗ ಸರಿ ಅಂತ ಹೇಳಿ ಡೇಟನ್ನು ಹೊಂದಿಸಿಕೊಟ್ಟು ಪಾತ್ರವನ್ನು ಮಾಡಿದ್ದಾರೆ. ಉದಯಕುಮಾರ್ ಹಾಗೂ ರಾಜಕುಮಾರ್ ಅವರ ಮಧ್ಯೆ ಕೂಡ ಬೇಕಾದಷ್ಟು ಗಾಳಿ ಸುದ್ದಿಗಳನ್ನು ನಿಮ್ಮಂಥವರು ಹರಿಬಿಡ್ತೀರಿ. ನಾನು ಇಲ್ಲಿ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಮಾತ್ರ ಇದನ್ನು ಉದ್ದೇಶಿಸಿ ಹೇಳ್ತಾ ಇರೋದು. ಉದಯಕುಮಾರ್ ಅವರು ಮರಣಿಸಿದಾಗ, ರಾಜಕುಮಾರ್ ಅವರು ಅಂತ್ಯ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ವಾಹಿನಿಯವರ ಎದುರಿಗೆ ಹೇಳ್ತಾರೆ, ನನಗಿಂತಲೂ ಪ್ರತಿಭಾವಂತ ನಟ ಉದಯಕುಮಾರ್ ಅಂತ. ಅದನ್ನು ಅವರು ಆತ್ಮದಿಂದ ಹೇಳಿದ್ದು, ಯಾಕೆಂದರೆ ಚಂದವಳ್ಳಿಯ ತೋಟ ಚಿತ್ರದ ಸಂದರ್ಭದಲ್ಲಿ ಉದಯಕುಮಾರ್ ಅವರ ಅಭಿನಯವನ್ನು ನೋಡಿರ್ತಾರೆ, ಅವರ ಭಾಷಾ ಪ್ರೌಢಿಮೆಯನ್ನು ಮೆಚ್ಚಿಕೊಂಡಿರ್ತಾರೆ. ಹಾಗಾಗಿ ಎಷ್ಟೋ ಸಾರಿ ಒಟ್ಟಿಗೆ ಕೆಲಸ ಮಾಡುವಾಗ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದರು ರಾಜ್ಕುಮಾರ್ ಅವರು. ಅಂಥ ಉದಯಕುಮಾರ್ ಅವರು ಇದೇ ಮಹಾಸುದಿನ ಚಿತ್ರವನ್ನು ನಿರ್ಮಾಣ ಮಾಡ್ತೀನಿ ಅಂದಾಗ ತಮ್ಮ ಕಾಲ್ಶೀಟನ್ನು ಕೊಟ್ಟು ಅವರಿಗೆ ಸಹಕರಿಸ್ತಾರೆ. ಇದು ಸಹಕಲಾವಿದರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ನಡ್ಕೋತಾ ಇದ್ದಂಥ ರೀತಿ. ಇನ್ನು ಒಂದೇ ಕಥೆಯ ಚಿತ್ರವನ್ನು ತಾವು ಮಾಡ್ತಾ ಇರುವಾಗ ಮತ್ತೊಬ್ಬರು ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಮೊದಲಿಗೆ ರಾಜ್ಕುಮಾರ್ ಅವರು ತಾವೇ ಹಿಂದೆ ಸರಿತಾ ಇದ್ದರು. ಅವರು ಭಕ್ತ ಪುರಂದರದಾಸ ನವಕೋಟಿ ನಾರಾಯಣ ಚಿತ್ರದಲ್ಲಿ ಅಭಿನಯಿಸ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಶ್ರೀ ಪುರಂದರದಾಸರು ಅಶ್ವಥ್ ಅವರ ನಾಯಕತ್ವದಲ್ಲಿ ತೆರೆಗೆ ಬರ್ತಾ ಇರುತ್ತೆ. ಎರಡೂ ಚಿತ್ರಗಳ ನಿರ್ಮಾಣ ನಡೀತಾ ಇರುತ್ತೆ. ಆಗ ವಿಷಯ ಗೊತ್ತಾಗಿ ರಾಜ್ಕುಮಾರ್ ಅವರು ನಾವು ಬೇಕಾದರೆ ನಿಲ್ಲಿಸ್ಬಿಡೋಣ ಚಿತ್ರನ ಅಂತ ಹೇಳ್ತಾರೆ. ಆದರೆ ಅವರು ಮಾಡ್ತಾ ಇರುವಂಥ ರೀತಿಯೇ ಬೇರೆ, ನಾವು ಮಾಡ್ತಾ ಇರೋದು ಬೇರೆ, ಮಾಡೋಣ ಅಂತ ಹೇಳಿದಾಗ ಒಪ್ಕೋತಾರೆ. ಎರಡೂ ಚಿತ್ರಗಳು ನಿರೀಕ್ಷಿತ ಯಶಸ್ಸನ್ನು ಗಳಿಸಲಿಲ್ಲ, ಆ ಮಾತು ಬೇರೆ. ಆದರೆ ರಾಜ್ಕುಮಾರ್ ಅವರು ಆದಷ್ಟು ತಾವೇ ಸೋಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಹೊರತು ನಾನೊಬ್ಬ ನಟ ಸಾರ್ವಭೌಮ, ನನ್ನೆದುರಿಗೆ ಎಲ್ಲರೂ ಸೋಲಬೇಕು ಅನ್ನೋದು ಅವರಿಗೆ ತೆರೆಯ ಮೇಲೆ ಅದನ್ನು ಮಾಡ್ತಾ ಇದ್ದರೆ ಹೊರತು ತೆರೆಯ ಹಿಂದೆ ಯಾವತ್ತೂ ಮಾಡ್ತಾ ಇರಲಿಲ್ಲ. ಇನ್ನು ಪಾತ್ರಗಳ ವಿಚಾರಕ್ಕೆ ಬಂದರೆ ಜಗಜ್ಯೋತಿ ಬಸವೇಶ್ವರ ಚಿತ್ರದಲ್ಲಿ ಬಸವೇಶ್ವರರ ಪಾತ್ರವನ್ನು ತಮಗಿಂತ ಹಿರಿಯರಾದ ಹೊನ್ನಪ್ಪ ಭಾಗವತರವರು ಮಾಡ್ತಾರೆ ಅಂದಾಗ ತಾವು ಬಿಜ್ಜಳನ ಪಾತ್ರವನ್ನು ಮಾಡಿ ತಮ್ಮ ದೊಡ್ಡತನವನ್ನು ಮೆರೀತಾರೆ. ಮುಂದೆ ಬಸವೇಶ್ವರನ ಪಾತ್ರವನ್ನು ಮಾಡಬೇಕು ಅನ್ನುವ ಅದಮ್ಯವಾದ ಬಯಕೆ ಇದ್ದರೂ ಸಹ ಅಶೋಕ್ ಅವರು ಬಂದು ಆ ಪಾತ್ರವನ್ನು ಮಾಡ್ತೀನಿ ಅಂದಾಗ ಕ್ರಾಂತಿಯೋಗಿ ಬಸವಣ್ಣ ಪಾತ್ರವನ್ನು ಅವರಿಗೆ ಬಿಟ್ಟುಕೊಡ್ತಾರೆ. ತಮ್ಮ ರಂಗಭೂಮಿಯ ಅತ್ಯಂತ ಪ್ರೀತಿಯ ಪಾತ್ರ ಬಸವಣ್ಣನ ಪಾತ್ರ, ಯಾವತ್ತೂ ಅದನ್ನ ತೆರೆಯ ಮೇಲೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ರಾಜ್ಕುಮಾರ್ ಅವರಿಗೆ. ಹಾಗಂತ ಅವ್ರು ಯಾವತ್ತೂ ಮನಸ್ಸನ್ನು ಕೆಡಿಸ್ಕೊಳ್ಳಿಲ್ಲ. ನಾನು ಮತ್ತೊಮ್ಮೆ ಇವತ್ತಿನ ಪೀಳಿಗೆಯ ಜನರಲ್ಲಿ ಹಾಗೂ ಅವತ್ತಿನ ಪೀಳಿಗೆಯ ಜನರಾಗಿದ್ದರೂ ಸಹ ಅವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇದ್ದಂಥ ಕೆಲವು ವಿಚಾರಗಳನ್ನೇ ಇಟ್ಕೊಂಡು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡುವಂಥ ವೀಕ್ಷಕರಿಗೆ ಮತ್ತೆ ಮತ್ತೆ ಮನವಿ ಮಾಡಿಕೊಳ್ಳೋದು ಒಂದೇ ವಿಚಾರ. ನಿಮ್ಮಲ್ಲಿ ನಿಜವಾಗಿಯೂ ರಾಜ್ಕುಮಾರ್ ಅವರು ನೆಗೆಟಿವ್ ಆಗಿ ನಡ್ಕೊಂಡಿರುವಂಥ ದಾಖಲೆಗಳಿದ್ದರೆ ತಗೊಂಡು ಬನ್ನಿ, ನಮ್ಮ ವಾಹಿನಿಯಲ್ಲಿಯೇ ನಿಮ್ಮನ್ನೂ ಕೂರಿಸಿಕೊಂಡು ಸಂವಾದ ಮಾಡ್ತೀವಿ. ನಾನು ಹೇಳಿದ ಮಾಹಿತಿಗಳು ತಪ್ಪು ಅಂತಾದರೆ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಸಾರ್ವಜನಿಕವಾಗಿ ನಿಮ್ಮ ಮುಂದೆ ಇದೇ ಚಾನಲ್ನಲ್ಲಿ ನಾನು ಕ್ಷಮೆ ಕೇಳೋದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.